ಮತ್ತೆ ಗ್ಯಾಂಗ್ಸ್ಟರ್ ರೂಪದಲ್ಲಿ ಮಿಂಚಲಿರುವ ರಾಜ್ಬಿ ಶೆಟ್ಟಿ. ಗರುಡ ಗಮನ ವೃಷಭ ವಾಹನ ನಂತರ ರಾಜ್ಬಿ ಶೆಟ್ಟಿ ಟೋಬಿ ಚಿತ್ರದ ಮೂಲಕ ಮತ್ತೆ ಗ್ಯಾಂಗ್ಸ್ಟರ್ ಪಾತ್ರದಲ್ಲಿ ಮಿಂಚಿದ್ದಾರೆ. ಈ ಚಿತ್ರಕ್ಕೆ ಸ್ವತಃ ರಾಜ್ಬಿ ಶೆಟ್ಟಿ ಅವರೇ ಚಿತ್ರಕಥೆಯನ್ನು ಬರೆದಿದ್ದು ಬಾಸಿಲ್ ಅಲ್ ಚಕ್ಕಲ್ ಈ ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳಿದ್ದಾರೆ. ಚಿತ್ರದ ಟ್ರೈಲರ್ನಲ್ಲಿ ರಾಜ್ಬಿ ಶೆಟ್ಟಿ ಅವರ ಲುಕ್ ಮತ್ತು ಅಭಿನಯಕ್ಕೆ ಸಾಕಷ್ಟು ಪ್ರಶಂಸೆ ವ್ಯಕ್ತವಾಗಿದೆ. ರಾಜ್ ಜೊತೆ ಚೈತ್ರಾ ಜೆ ಆಚಾರ್, ಸಂಯುಕ್ತ ಹೊರನಾಡ್, ಗೋಪಾಲ್ ಕೃಷ್ಣ ದೇಶಪಾಂಡೆ ಮತ್ತು ದೀಪಕ್ ಶೆಟ್ಟಿ ಮುಖ್ಯ ಪಾತ್ರದಲ್ಲಿ ಮಿಂಚಲಿದ್ದಾರೆ. ಈ ಹಿಂದೆ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ರಾಜ್ಬಿ ಶೆಟ್ಟಿ ಅವರು ಟೋಬಿ ಚಿತ್ರದ ಲುಕ್ ಅನ್ನು ಹಂಚಿಕೊಂಡಿದ್ದರು. ಕರುಡ ಗಮನ ವೃಷಭ ವಾಹನ ಚಿತ್ರದಲ್ಲಿ ರಾಜ್ಬಿ ಶೆಟ್ಟಿ ಅವರ ಅಭಿನಯ ಮತ್ತು ನಿರ್ದೇಶನಕ್ಕೆ ದೇಶಾದ್ಯಂತ ಸಾಕಷ್ಟು ಮೆಚ್ಚುಗೆಯನ್ನು ಪಡೆದುಕೊಂಡಿದ್ದರು. ಆಗಸ್ಟ್ 25ಕ್ಕೆ ಟೋಬಿ ಚಿತ್ರ ಬಿಡುಗಡೆಯಾಗುತ್ತಿದ್ದು ಈ ಬಾರಿ ರಾಜ್ಬಿ ಶೆಟ್ಟಿ ಯಾವ ರೀತಿ ಸಂಚಲನ ಮೂಡಿಸುತ್ತಾರೆ ಎಂದು ಕಾದು ನೋಡಬೇಕು. ಸ್ಯಾಂಡಲ್ವುಡ್ನಲ್ಲಿ ಮತ್ತೆ ಪ್ರಾರಂಭವಾಯಿತ ಸುವರ್ಣಯುಗ. ಕನ್ನಡ ಚಿತ್ರಗಳು ಬಾಕ್ಸ್ ಆಫೀಸ್ನಲ್ಲಿ ಅಬ್ಬರಿಸುತ್ತಿವೆ. ಜುಲೈ 21ಕ್ಕೆ ಬಿಡುಗಡೆಯಾಗಿದ್ದ ಹಾಸ್ಟೆಲ್ ಹುಡುಗರು ಬೇಕಾಗಿದ್ದರ ಚಿತ್ರಕ್ಕೆ ಭರ್ಜರಿ ಪ್ರತಿಕ್ರಿಯೆ ದೊರಕಿದೆ. ಇದಾದ ನಂತರ ಜುಲೈ 28ಕ್ಕೆ ಬಿಡುಗಡೆಯಾದ ಆಚಾರ್ ಆ್ಯಂಡ್ ಕೋ ಮತ್ತು ಕೌಸಲ್ಯ ಸುಪ್ರಜಾ ರಾಮ ಸಿನಿಮಾಗಳಿಗೆ ಸಿನಿ ರಸಿಕರು ವ್ಯಾಪಕ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಸಿಂಗಲ್ ಥಿಯೇಟರ್ ಹಾಗೂ ಮಲ್ಟಿಪ್ಲೆಕ್ಸ್ಗಳಲ್ಲಿ ಈ ಮೂರು ಚಿತ್ರ ಭರ್ಜರಿಯಾಗಿ ಪ್ರದರ್ಶನವನ್ನು ಕಾಣುತ್ತಿದೆ. ಕೇವಲ ಒಂದೇ ವಾರದ ಅವಧಿಯಲ್ಲಿ ಚಿತ್ರಗಳು ಬಿಡುಗಡೆಯಾಗಿದ್ದರೂ ಸಹ ಈ ಎಲ್ಲ ಚಿತ್ರಗಳು ಕನ್ನಡ ಪ್ರೇಕ್ಷಕರನ್ನು ರಂಜಿಸುವುದರಲ್ಲಿ ಮಿಸ್ ಮಾಡಿಲ್ಲ. 1970 ಹಾಗೂ 80ರ ದಶಕವನ್ನು ಸ್ಯಾಂಡಲ್ವುಡ್ನ ಸುವರ್ಣಯುಗ ಎಂದೇ ಹೇಳಲಾಗುತ್ತಿತ್ತು. ಈ ಸಮಯದಲ್ಲಿ ಕನ್ನಡದ ದಿಗ್ಗಜ ನಿರ್ದೇಶಕರಾಗಿದ್ದ ಪುಟ್ಟಣ್ಣ ಕಣಗಾಲ್ ಅವರ ನಿರ್ದೇಶನದ ನಾಗರಹಾವು ಚಿತ್ರದ ಮೂಲಕ ಡಾಕ್ಟರ್ ವಿಷ್ಣುವರ್ಧನ್ ಹಾಗೂ ಅಂಬರೀಷ್ ಅವರು ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ್ದರು. ಈ ಅವಧಿಯಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಚಿತ್ರಗಳು ಕೂಡ ಭರ್ಜರಿಯಾಗಿ ಪ್ರದರ್ಶನಗೊಳ್ಳುತ್ತಿತ್ತು. 1980ರ ಹೊತ್ತಿಗೆ ಶಂಕರ್ ನಾಗ್ ಅವರ ನಟನೆ ಹಾಗೂ ನಿರ್ದೇಶನದ ಚಿತ್ರಗಳು ಹೊಸ ಮೈಲಿಗಲ್ಲನ್ನು ಸೃಷ್ಟಿಸಿತ್ತು. ಆದರೆ 90ರ ದಶಕದ ನಂತರ ಸ್ಯಾಂಡಲ್ವುಡ್ ಈ ರೀತಿಯ ಚಿತ್ರಗಳನ್ನು ಕಂಡಿರಲಿಲ್ಲ. ಕೆಜಿಎಫ್ ಸರಣಿ ಹಾಗೂ ಕಾಂತಾರ ಚಿತ್ರದ ನಂತರ ಮತ್ತೆ ದೇಶಾದ್ಯಂತ ಸ್ಯಾಂಡಲ್ವುಡ್ ಸದ್ದು ಮಾಡುತ್ತಿದೆ. ಇತ್ತೀಚೆಗೆ ಬಿಡುಗಡೆಯಾದ ಕನ್ನಡ ಚಿತ್ರಗಳನ್ನು ಗಮನಿಸಿದರೆ ಮತ್ತೆ ಕನ್ನಡದಲ್ಲಿ ಸುವರ್ಣಯುಗ ಪ್ರಾರಂಭವಾಗುವ ಮುನ್ಸೂಚನೆಗಳು ಎದ್ದು ಕಾಣುತ್ತಿವೆ. ಮೊದಲ ವಾರದಲ್ಲೇ 75 ಕೋಟಿ ಗಡಿ ದಾಟಿದ ಬ್ರೋ ಚಿತ್ರ. ಜುಲೈ 28ಕ್ಕೆ ಬಿಡುಗಡೆಯಾದ ಪವನ್ ಕಲ್ಯಾಣ್ ನಟನೆಯ ಬ್ರೋ ಚಿತ್ರ ಮೊದಲ ವಾರದ ಅಂತ್ಯದಲ್ಲೇ 75 ಕೋಟಿ ಗಡಿಯನ್ನ ದಾಟಿದೆ. ಈ ಚಿತ್ರಕ್ಕೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದ್ದರೂ ಬಾಕ್ಸ್ ಆಫೀಸ್ನಲ್ಲಿ ಅತ್ಯುತ್ತಮ ಕಲೆಕ್ಷನ್ ಮಾಡಿದೆ. ಇತ್ತ ಬಾಲಿವುಡ್ ನಿರ್ದೇಶಕ ಹಾಗೂ ನಿರ್ಮಾಪಕ ಕರಣ್ ಜೋಹರ್ ಅವರ ನಿರ್ದೇಶನದ ರಾಣಿ ಆರ್ ರಾಕಿ ಕಿ ಪ್ರೇಮ್ ಕಹಾನಿ ಕೂಡ 70 ಕೋಟಿ ಕಲೆಕ್ಷನ್ ಮಾಡಿದೆ. ಈ ಚಿತ್ರದ ಮೂಲಕ ಕರಣ್ ಜೋಹರ್ ಅವರು ಮತ್ತೆ ತಮ್ಮ ಛಾಪನ್ನ ಮೂಡಿಸಿದ್ದಾರೆ. ಗ್ಲೋಬಲ್ ಸಿನಿಮಾದತ್ತ ಕಾಲಿಡುತ್ತಿರುವ ಕನ್ನಡದ ಯುವೈ ಚಿತ್ರ. ಕನ್ನಡ ಚಿತ್ರರಂಗದಲ್ಲಿ ವಿಭಿನ್ನ ಶೈಲಿಯ ಕಥೆಯ ಮೂಲಕ ಹೆಸರುವಾಸಿಯಾಗಿರುವ ನಟ ಉಪೇಂದ್ರ ಬಹಳ ವರ್ಷಗಳ ನಂತರ ನಿರ್ದೇಶನ ಮಾಡುತ್ತಿರುವ ಯುವೈ ಸಿನಿಮಾದ ಚಿತ್ರೀಕರಣ ಪೂರ್ಣಗೊಂಡಿದೆ. ಈ ಚಿತ್ರ ಸ್ಯಾಂಡಲ್ವುಡ್ನ ಮತ್ತೊಂದು ಅದ್ಭುತವಾಗಲಿದೆ ಎನ್ನಲಾಗುತ್ತಿದೆ. ಭಾರತ ಚಿತ್ರರಂಗದಲ್ಲೇ ಈ ರೀತಿಯ ಟೆಕ್ನಾಲಜಿ ಬಳಕೆಯಾಗಿಲ್ಲ ಎಂದು ಹೇಳಲಾಗುತ್ತಿದೆ. ಬೆಂಗಳೂರು ಸಮೀಪ 10 ಎಕರೆ ಜಾಗದಲ್ಲಿ ಹಿಂದೆಂದೂ ಕಾಣದಂತಹ ಸೆಟ್ ಹಾಕಲಾಗಿದೆ. ಕೆಜಿಎಫ್ ಖ್ಯಾತಿಯ ಶಿವಕುಮಾರ್ ಈ ಸೆಟ್ ಡಿಸೈನ್ ಮಾಡಿದ್ದು ವಿಶೇಷ. ಈ ನಡುವೆ ನಟ ಉಪೇಂದ್ರ ಅವರ ಬ್ಲಾಕ್ ಬಸ್ಟರ್ ಚಿತ್ರಗಳಾದ ಉಪೇಂದ್ರ ಹಾಗೂ ಎ ಚಿತ್ರವನ್ನ ತೆಲುಗು ಹಾಗೂ ಕನ್ನಡದಲ್ಲಿ ಮರುಬಿಡುಗಡೆ ಮಾಡಬೇಕೆಂದು ಉಪೇಂದ್ರ ಅಭಿಮಾನಿಗಳು ಒತ್ತಾಯಿಸಿದ್ದಾರೆ.